ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಉಳಿಕೆಯಾಗಿರುವಂತಹ ಕಾರ್ಯಭಾರಕ್ಕೆ ಈಗಾಗಲೇ ಕಾಲೇಜು ಶಿಕ್ಷಣ ಇಲಾಖೆಯು ಆನ್ಲೈನಲ್ಲಿ ಅತಿಥಿ ಉಪಾಸ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳೋದರ ಬಗ್ಗೆ ಅರ್ಜಿಯನ್ನು ಕರೆಯಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡಲಾಗಿದೆ ನಮ್ಮ ಫೋಕಸ್ ಯೂಟ್ಯೂಬ್ ಚಾನಲ್ನ ಹಲವಾರು ಜನ ವೀಕ್ಷಕರುಗಳು ಈ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರು ಸರ್ ಇದು ಗೂಗಲ್ ಮೀಟ್ನಲ್ಲಿ ಹೇಗೆ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ ನಾವೆಲ್ಲ ಹೇಗೆ ತಯಾರ ತಯಾರಿ ಆಗಬೇಕು ಹೇಗೆಲ್ಲ ನಾವು ಅದರಲ್ಲಿ ಭಾಗವಹಿಸಬೇಕು ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರು ಒಂದು ವೀಡಿಯೋ ಮಾಡಿಕೊಡಿ ಅಂತ ಇನ್ನೂ ಹಲವಾರು ಜನ ಬೇರೆ ಬೇರೆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾಯಿದ್ರು ಆದ್ದರಿಂದ ಎಲ್ಲ ಪ್ರಶ್ನೆಗಳನ್ನು ಒಂದೇ ವೀಡಿಯೋನಲ್ಲಿ ತಿಳಿಸುವಂತಹ ಅದಕ್ಕೆ ಉತ್ತರ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಮೊದಲೇದಾಗಿ ಗೂಗಲ್ ಮೀಟ್ನಲ್ಲಿ ಆಯ್ಕೆ ಹೇಗಿರುತ್ತೆ ಅನ್ನೋದನ್ನು ಹಲವಾರು ಅಭ್ಯರ್ಥಿಗಳು ಕೇಳ್ತಾಯಿದ್ರು ಈಗ ಆಲ್ರೆಡಿ ನಿಮಗೆ ಕಾಲೇಜು ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲಿ ನಿಮ್ಮ ಮೆರಿಟ್ ಲಿಸ್ಟನ್ನು ಅನೌನ್ಸ್ ಮಾಡಲಾಗಿದೆ ಈ ಮೆರಿಟ್ ಲಿಸ್ಟ್ನಲ್ಲಿ ಯಾರು ಇರ್ತಿರೋ ಯಾರು ಯಾರ ಹೆಸರು ಇರ್ತದೋ ಅವರೆಲ್ಲರೂ ಕೂಡ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು ಅದಕ್ಕೋಸ್ಕರ ಕಾಲ ಶಿಕ್ಷಣ ಇಲಾಖೆಯವರು ಏನು ಮಾಡಿದ್ದಾರೆ ಅಂತಂದರೆ ಗೂಗಲ್ ಮೀಟ್ನಲ್ಲೇ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಆದ್ದರಿಂದ ನೀವೆಲ್ಲ ಏನು ಮಾಡಬೇಕು ಅಂದರೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತಂದರೆ ನಿಮ್ಮ ಹತ್ರ ಗೂಗಲ್ ಮೀಟ್ನ ಆ್ಯಪ್ ಇರಬೇಕು ಅದಕ್ಕೆ ಇಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಗೂಗಲ್ ಮೀಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು ಹಾಗಿದ್ರೆ ಮಾತ್ರ ಈ ಗೂಗಲ್ ಮೀಟ್ ಲಿಂಕನ್ನು ಕಾಲ ಶಿಕ್ಷಣ ಇಲಾಖೆಯೇ ನಿಮಗೆ ಸಬ್ಜೆಕ್ಟ್ ವೈಸ್ ಶೆಡ್ಯೂಲ್ ಏನೇನು ಕೊಟ್ಟಿದ್ದಾರೋ ಯಾವ ದಿನಾಂಕದಂದು ನಿಮಗೆ ಮೀಟಿಂಗ್ನಲ್ಲಿ ಸೆಲೆಕ್ಷನ್ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದಾರೋ ಅಲ್ಲೇ ನಿಮಗೆ ಅದು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಆ ಲಿಂಕನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಆದರೆ ನಿಮ್ಮ ಮೊಬೈಲಲ್ಲಿ ಈ ಗೂಗಲ್ ಮೀಟ್ ಆ್ಯಪ್ ಇದ್ದರೆ ಮಾತ್ರ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಅದು ನೀವು ಅದರಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಆದ್ದರಿಂದ ನೀವೆಲ್ಲ ಮೊದಲು ಮಾಡ್ಕೋಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಗೂಗಲ್ ಮೀಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನಿಮ್ಮ ಸಬ್ಜೆಕ್ಟ್ಗೆ ಯಾವ ದಿನಾಂಕದಂದು ಯಾವ ಗ್ರೂಪ್ನಲ್ಲಿ ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ಹೆಚ್ಚು ಜನ ಇರೋದರಿಂದ ಉದಾಹರಣೆಗೆ ಒಂದು ಮುನ್ನೂರು ಜನ ಅಭ್ಯರ್ಥಿಗಳಿದ್ದರೆ ಒಂದೊಂದು ಗ್ರೂಪ್ ಮಾಡಿದ್ದಾರೆ ಒಂದೊಂದು ಅಂದರೆ ಒಂದರಿಂದ ತೊಂಬತ್ತು ಅಂತ ಒಂದು ಇನ್ನೊಂದು ಒಂದು ತೊಂಬತ್ತೊಂದರಿಂದ ಇನ್ನೊಂದು ನೂರ ತೊಂಬತ್ತು ಎಂಬತ್ತು ಅಂತ ಮಾಡಿರ್ತಾರೆ ಆ ಆ ಒಂದು ಆ ಟೀಮ್ನಲ್ಲಿ ಆ ಗ್ರೂಪ್ನಲ್ಲಿ ನೀವು ಬರಬೇಕಾಗತ್ತೆ ಆ ಆ ಸಮಯವನ್ನು ನಿಗದಿಪಡಿಸಲಾಗಿರುತ್ತೆ ಉದಾಹರಣೆ ಒಂದರಿಂದ ತೊಂಬತ್ತು ಅಂತಂದರೆ ಒಂದು ಹತ್ತುವರೆಯಿಂದ ಹನ್ನೊಂದು ಗಂಟೆ ಅಂತ ಪ್ರಾರಂಭ ಅಂತ ಇದ್ದರೆ ನೀವು ಮೊದಲೇ ಏನು ಹತ್ತು ಹತ್ತು ಗಂಟೆಗೆ ಅಂತ ಇದ್ದರೆ ಉದಾಹರಣೆಗೆ ಹತ್ತು ಗಂಟೆ ಇದ್ದರೆ ನೀವೊಂದು ಒಂಬತ್ತು ಐವತ್ತು ಒಂಬತ್ತು ಐವತ್ತೈದಕ್ಕೆ ಜಾಯ್ನ್ ಆಗಬೇಕಾಗತ್ತೆ ಆವಾಗ ನಿಮ್ಗೆ ಅಲ್ಲಿ ಏನು ಕೇಳಲಾಗತ್ತೆ ಅಂತ ಹೇಳಲಾಗ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ನಿಮಗೆ ಆ ಆ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಗೂಗಲ್ ಮೀಟಲ್ಲೇ ಹೋಗುವಾಗ ನಿಮಗೆ ಸ್ಕ್ರೀನನ್ನು ಕೂಡ ತೋರಿಸ್ಲಾಗುತ್ತೆ ಆದರೆ ಮುಖ್ಯವಾಗಿ ಅಲ್ಲಿ ಕೇಳುವಂಥ ಪ್ರಶ್ನೆ ಏನಂತಂದರೆ ನೀವು ಯಾವ ಜಿಲ್ಲೆಯಲ್ಲಿ ಆಯ್ಕೆ ಮಾಡೋಕ್ಕೆ ನಿಮಗೆ ಆಸಕ್ತಿ ಇದೆ ಮತ್ತು ಪ್ರಿಫರೆನ್ಸ್ ಬೇಕು ನಿಮಗೆ ಅಂತ ಕೇಳ್ತಾರೆ ಯಾವ ಜಿಲ್ಲೆ ಅಂತ ಮತ್ತು ನಿಮ್ಮ ಸೀರಿಯಲ್ ನಂಬರು ಮತ್ತು ನಿಮ್ಮ ಹೆಸರನ್ನು ಕೇಳಲಾಗತ್ತೆ ಮತ್ತು ನಿಮ್ಮ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಜಿಲ್ಲೆ ಯಾವುದು ಮತ್ತು ಅಲ್ಲಿನ ಕಾಲೇಜು ಯಾವುದು ಅನ್ನೋದ್ರ ಬಗ್ಗೆಯೂ ಕೇಳಲಾಗುತ್ತೆ ಅದಕ್ಕೆ ನೀವು ನಿಮ್ಮ ಸೀರಿಯಲ್ ನಂಬರು ನಿಮ್ಮ ಹೆಸರು ಅಂತ ಅದನ್ನು ಹೇಳಿದರೆ ಅವರು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೋಡ್ತಾರೆ ಆವಾಗ ಆ ಜಿಲ್ಲೆ ಹೇಳಿರ್ತಾರಲ್ಲ ಆ ಜಿಲ್ಲೆ ಓಪನ್ ಮಾಡ್ತಾರೆ ಅವರು ಆ ಜಿಲ್ಲೆಯಲ್ಲಿ ಯಾವ ಕಾಲೇಜು ಅಂತ ಹೇಳಿದಾಗ ಆ ಕಾಲೇಜನ್ನು ನೀವು ಅಲ್ಲಿ ಹೇಳಿದ್ರೆ ಆ ಕಾಲೇಜಲ್ಲಿ ಇದ್ದರೆ ಅವಕಾಶ ಇದ್ದಾಗ ನಿಮಗೆ ಆ ಕಾಲೇಜಿಗೆ ನಿಮಗೆ ಕೊಡುವಂಥದ್ದನ್ನು ಮಾಡ್ತಾರೆ ಆ ಕಾಲೇಜ್ ಇಲ್ಲ ಅಂತಂದರೆ ಮತ್ತೊಂದು ಕಾಲೇಜ್ ಅದೇ ಜಿಲ್ಲೆಯಲ್ಲಿ ಮತ್ತೊಂದು ಕಾಲೇಜ್ ನೋಡ್ತಾರೆ ಯಾ ಅಂದರೆ ಆ ಕಾ ಆ ಜಿಲ್ಲೆಯಲ್ಲಿ ಯಾವ ಆ ಜಿಲ್ಲೆಯಲ್ಲಿ ಯಾವ ಯಾವ ಕಾಲೇಜುಗಳು ಇರ್ತವೆ ಆ ಕಾಲೇಜುಗಳಲ್ಲೆಲ್ಲ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅವಕಾಶವನ್ನು ಮಾಡಿಕೊಡ್ತಾರೆ ಅಕಸ್ಮಾತ್ ಆ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ಅಂತಂದರೆ ಮತ್ತೊಂದು ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಅವಕಾಶವನ್ನು ಕೂಡ ಇರುತ್ತದೆ ಆದ್ದರಿಂದ ಇದರಲ್ಲಿ ಮೆರಿಟಲ್ಲಿರೋರಿಗೆ ಏನೂ ಸಮಸ್ಯೆ ಇಲ್ಲ ಮೆರಿಟ್ ಲಿಸ್ಟಲ್ಲಿ ಬಂದಿರೋರಿಗೆಲ್ಲ ಒಂದಲ್ಲ ಒಂದು ಕಡೆ ಸಿಕ್ಕಲೇ ಸಿಗತ್ತೆ ಅನ್ನೋದು ಒಂದು ಆದ್ದರಿಂದ ನೀವು ನಿಮ್ಮ ಸೀರಿಯಲ್ ನಂಬರು ನಿಮ್ಮ ಹೆಸರು ಮತ್ತೆ ನೀವು ಯಾವ ಜಿಲ್ಲೆಯಲ್ಲಿ ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ನೀವು ಅದನ್ನು ಹೇಳ್ಬೋದು ಮತ್ತು ಇಲ್ಲಿ ಹದಿನೈದು ಗಂಟೆನೇ ತಗೋಬೇಕು ಅಂತೇನಿಲ್ಲ ಹದಿನೈದು ಗಂಟೆ ಆ ಜಿಲ್ಲೆಯಲ್ಲಿ ಹದಿನೈದು ಗಂಟೆ ಇಲ್ಲದೇ ಇರ್ಬೋದು ಆ ಜಿಲ್ಲೆಯಲ್ಲಿ ನಿಮಗೆ ಬೇಕಾದಂಥ ಕಾಲೇಜುಗಳಲ್ಲಿ ಹದಿನೈದು ಗಂಟೆ ಇಲ್ಲದೇ ಇರ್ಬೋದು ಹದಿಮೂರು ಗಂಟೆ ಇರ್ಬೋದು ಹನ್ನೆರಡು ಗಂಟೆ ಇರ್ಬೋದು ಹದಿನಾಲ್ಕು ಗಂಟೆ ಇರ್ಬೋದು ಆದರೆ ನಿಮಗೆ ಹತ್ತಿರ ಇರುತ್ತೆ ಅದೇ ಜಿ ಅದೇ ಬೇಕು ನಾನು ಕಡಿಮೆ ವರ್ಕ್ಲೋಡ್ ಕಡಿಮೆ ಇದ್ದರೂ ಪರವಾಗಿಲ್ಲ ಅದೇ ಬೇಕು ಅಂತಂದರೆ ನಿಮಗೆ ಖಂಡಿತವಾಗಿಯೂ ಕಡಿಮೆ ವರ್ಕ್ಲೋಡ್ ಇದ್ದರೂ ಕೂಡ ನಿಮಗೆ ನೀವು ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊತಿರೋ ಅದನ್ನೇ ಕೊಡ್ತಾರೆ ಅದರ ಬಗ್ಗೆ ಯಾವುದೇ ರೀತಿ ಗೊಂದಲಗಳು ಬೇಡ ಹದಿನೈದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಬೇಕು ಹದಿನೈದು ಇರೋದು ಎಲ್ಲೋ ಇರ್ತದೆ ಅಲ್ಲೇ ಹೋಗಬೇಕು ಅಂತೇನಿಲ್ಲ ನೀವು ಹನ್ನೆರಡು ಗಂಟೆ ಹದಿಮೂರು ಗಂಟೆ ಅಂತ ಇದ್ಕೊಂಡು ಕೂಡ ಎಂಟು ಗಂಟೆ ಅಂತ ಇದ್ಕೊಂಡು

ಆ ಆ ಒಂದು ಕಾಲೇಜನ್ನೇ ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಅವಕಾಶ ಇರುತ್ತೆ ಆದರೆ ಒಂದು ಇನ್ನೊಂದು ವಿಚಾರ ಏನಂತಂದರೆ ನಿಮಗೆ ಕಡಿಮೆ ವರ್ಕ್ ಇದ್ದು ಉದಾಹರಣೆಗೆ ನಿಮಗೆ ಹದಿನೈದು ಗಂಟೆ ಈಗ ನಿಮಗೆ ನಿಗದಿಪಡಿಸಿರುವಂಥದ್ದು ಒಂದು ಕ ಒಂದು ಕಾಲೇಜ್ನಲ್ಲಿ ಹತ್ತು ಗಂಟೆ ಸಿಕ್ಕಿ ಇನ್ನೊಂದು ಕಾಲೇಜಿನಲ್ಲಿ ನನಗೊಂದು ಐದು ಗಂಟೆ ಕೊಡಿ ಅಂತ ಹೇಳಿದರೆ ಎರಡೂ ಕಾಲೇಜುಗಳಿಗೆ ಹೋಗುವಂಥ ಹೋಗುವುದಕ್ಕೆ ಅವಕಾಶ ಇಲ್ಲ ಎರಡೆರಡು ಕಾಲೇಜುಗಳಿಗೆ ಅವಕಾಶ ಇಲ್ಲ ಇಲ್ಲಿ ಒಂದೇ ಕಾಲೇಜಲ್ಲಿ ಎಷ್ಟೇ ವರ್ಕ್ಲೋಡ್ ಇದ್ದರೂ ಕೂಡ ಒಂದೇ ಕಾಲೇಜಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಅವಕಾಶ ಇದೆ ಅಂತ ನಾವು ಮೊದಲು ತಿಳ್ಕೊಬೇಕು ಅಂದರೆ ನಿಮ್ಮ ಸಬ್ಜೆಕ್ಟ್ಗೆ ಈಗ ಇಲಾಖೆ ವೆಬ್ಸೈಟ್ನಲ್ಲಿ ಏನು ಪ್ರಕಟಣೆ ಮಾಡಿದಾರೋ ನಿಮ್ಮ ಸಬ್ಜೆಕ್ಟ್ ವೈಸು ಯಾವ್ಯಾವ ದಿನಾಂಕದಂದು ನಿಮಗೆ ಗೂಗಲ್ ಮೀಟ್ನಲ್ಲಿ ಆಯ್ಕೆ ಪ್ರಕ್ರಿಯೆ ಅಂತ ಏನು ಹೇಳಿದಾರೋ ಆ ದಿನಾಂಕದಂದೇ ಆ ಸಮಯದಂದೇ ನೀವು ಜಾಯಿನ್ ಆಗಿ ನಿಮ್ಮ ಒಂದು ಜಿಲ್ಲೆ ಯಾವುದು ಬೇಕು ಮತ್ತು ನಿಮ್ಮ ಸೀರಿಯಲ್ ನಂಬರ್ ಹೇಳಬೇಕು ನಿಮ್ಮ ಹೆಸರನ್ನು ಹೇಳಬೇಕು ಮತ್ತು ಯಾವ ಕಾಲೇಜ್ ಬೇಕು ಅನ್ನೋದನ್ನು ನೀವು ಹೇಳಿದರೆ ಅಲ್ಲಿ ತಕ್ಷಣ ನಿಮಗೆ ಆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ನಂತರದಲ್ಲಿ ಆ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ನಿಮ್ಮ ನೀವು ಆಯ್ಕೆ ಮಾಡಿಕೊಂಡಿದ್ದಂಥ ಕಾಲೇಜನ್ನು ಲಾಕ್ ಮಾಡಲಾಗುತ್ತೆ ಲಾಕ್ ಮಾಡಿಬಿಟ್ರೆ ಮುಂದೆ ಇನ್ನು ಮುಂದೆ ಯಾರು ಬರೋರು ಕೂಡ ಇವಾಗ ಗೂಗಲ್ ಮೀಟಲ್ಲಿ ಭಾಗವಹಿಸಿ ಯಾರು ಬರೋರು ಕೂಡ ಅದನ್ನು ಆ ಕಾಲೇಜ್ ಕೇಳಿದ್ರೆ ಕೇಳೋಕ್ಕೆ ಬರೋದಿಲ್ಲ ಅದು ಲಾಕ್ ಆಗಿರುತ್ತೆ ಆ ಕಾಲೇಜ್ ಪುನಃ ಓಪನ್ ಆಗಿರೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ಎರಡನೇದಾಗಿ ಎರಡನೇ ಪಟ್ಟಿ ಬಿಡು ಬಿಡುತ್ತಾರಾ ಅಂತ ಕೇಳಿದ್ದಾರೆ ಸೆಕೆಂಡ್ ಲಿಸ್ಟ್ ಏನಾದ್ರು ಪ್ರಾವಿಜ್ನಲ್ ಲಿಸ್ಟ್ ಏನಾದ್ರು ಬಿಡ್ತಾರಾ ಅಂತ ಕೇಳ್ತಾಯಿದ್ರು ಬಿಡ್ತಾರಾ ಸರ್ ಅಂತ ಕೇಳ್ತಾಯಿದ್ರು ಹೌದು ಈಗ ಏನಾಗುತ್ತೆ ಅಂತಂದರೆ ಕೆಲವು ಸಂದರ್ಭಗಳಲ್ಲಿ ಈಗ ಪ್ರಾವಿಜ್ನಲ್ ಮೆರಿಟ್ ಲಿಸ್ಟಲ್ಲಿ ಯಾರು ಬಿಟ್ಟೋಗ್ತಾರೋ ಕೈ ಬಿಟ್ಟೋಗ್ತಾರೋ ಅಂತಂದರೆ ನಿಮಗೆ ಬೇಕಾಗುವಂತಹ ಅಂದರೆ ಈಗ ಕಾಲೇಜ್ ನಮಗೆ ಎಷ್ಟು ಟೋಟಲ್ ವೇಕೆನ್ಸಿ ಹತ್ತು ಸಾವಿರ ಚಿಲ್ಲರೆ ಏನಿರುತ್ತೋ ಅಷ್ಟು ಅಭ್ಯರ್ಥಿಗಳು ಸಿಗದೇನೆ ಇರ್ಬೋದು ಕೆಲವು ಸಂದರ್ಭಗಳಲ್ಲಿ ಅಂಥ ಸಂದರ್ಭದಲ್ಲಿ ಯಾವ್ಯಾವ ಬೇರೆ ಬೇರೆ ಕಾರಣಗಳಿಂದ ಅವರು ಬರ್ದೇನೆ ಇರ್ಬೋದು ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಇನ್ನೊಂದು ಸಲ ಅದು ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ತುಂಬಿಕೊಳ್ಳೇಬೇಕಾಗತ್ತೆ ಯಾಕಂದರೆ ಕಾಲೇಜ್ನಲ್ಲಿ ವರ್ಕ್ ಲೋಡ್ ಇರೋದರಿಂದ ಪಾಠ ಪ್ರವಚನಗಳು ನಡೀಲೇಬೇಕು ಆ ದೃಷ್ಟಿಯಿಂದ ಏನು ಮಾಡಲಾಗತ್ತೆ ಅಂತಂದರೆ ಕ ಅಲ್ಲಿ ಕಾಲೇಜುಗಳಲ್ಲಿ ಪಾಠ ಪ್ರವಚನಗಳು ಇದ್ದಂಥ ಉಳ್ಕೊಳ್ಳೋ ಸಂದರ್ಭದಲ್ಲಿ ಪೋರ್ಷನ್ ಕವರ್ ಆಗಬೇಕಾಗಿರುವಂತ ಸಂದರ್ಭ ಸರ್ಕಾರ ಏನು ಮಾಡುತ್ತೆ ಅಂದರೆ ಬಹಳ ಮುಖ್ಯವಾಗಿ ಅಲ್ಲಿ ಒಂದು ಏನು ಮಾಡಲಾಗುತ್ತೆ ಒಂದು ಈ ಲಿಸ್ಟಲ್ಲಿ ಈ ಮೆರಿಟ್ ಲಿಸ್ಟಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಇಲ್ಲಿ ಯಾರೂ ಬರಲಿಲ್ಲ ಹಾಗೆ ಉಳ್ಕೊಳುತ್ತೋ ಆ ವೇಕೆನ್ಸಿಯಲ್ಲಿ ಹಾಗೆ ಉಳ್ಕೊಳುತ್ತೋ ಅಂತ ಕಂಡು ಬಂದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನೆಲ್ಲ ನೋಡಿ ಈ ರಿಕ್ರೂಟ್ಮೆಂಟ್ ಅಂದರೆ ಈಗ ಆಗಿರುವಂಥದ್ದು ನೇಮಕಾತಿಗಳೆಲ್ಲ ಆಗಿ ನಂತರದಲ್ಲಿ ಉಳ್ಕೊಂಡಂಥದ್ದನ್ನು ಎರಡನೇ ಪ್ರಾವಿಷ್ನಲ್ ಮೆರಿಟ್ ಲಿಸ್ಟನ್ನು ಮಾಡಲಾಗತ್ತೆ ಯಾಕೆಂದರೆ ಇದರಲ್ಲಿ ಉಳ್ಕೊಂಡು ಯಾರು ಎಷ್ಟು ಖಾಲಿ ಇರ್ತಾರೆ ನೋಡ್ಕೊಳ್ತಾರೆ ಉಳಿದಿದಂಥ ಸೀಟ್ಗಳಿಗೆ ಉಳಿದಿದಂಥ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ನಂತರದಲ್ಲಿ ಎರಡನೇ ಪ್ರಾವಿಷ್ನಲ್ ಲಿಸ್ಟನ್ನು ಬಿಡುಗಡೆಗೊಳಿಸುವಂಥದ್ದು ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಮತ್ತು ಇನ್ನು ಮೂರನೇದಾಗಿ ಏನು ಕೇಳ್ತಾಯಿದ್ರು ಫ್ರೆಷರ್ಸ್ಗೆ ಅವಕಾಶವಿಲ್ಲವಾ ಸರ್ ಅಂತ ಕೇಳ್ತಾ ಇದ್ರು ಇಲ್ಲಿ ಫ್ರೆಷರ್ಸು ಅಥವಾ ಎಕ್ಸ್ಪೀರಿಯನ್ಸ್ಡು ಅಂದರೆ ಬಹಳ ವರ್ಷಗಳ ಕಾಲ ಸೇವೆಯನ್ನು ಸರ್ವಿಸ್ ಸರ್ವಿಸನ್ನು ಮಾಡಿರೋಂಥವ್ರು ಅಂತ ಏನಿಲ್ಲ ಆದರೆ ಮುಖ್ಯವಾಗಿ ಏನು ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಮೆರಿಟು ಲಿಸ್ಟ್ ಮಾಡಿರೋಂಥದ್ದು ಇದು ಅಂದರೆ ಮೆರಿಟ್ ಆಧಾರದ ಮೇಲೆ ಮಾಡಿರೋದ್ರಿಂದ ಯಾರು ಹೆಚ್ಚು ವರ್ಷಗಳ ಕಾಲ ಕೆಲಸವನ್ನು ಮಾಡಿದಾರೋ ಮತ್ತು ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಅಂತ ಮಾಡಿದಾರೋ ಅವರಿಗೆಲ್ಲ ಮಾರ್ಕ್ಸ್ ಜಾಸ್ತಿ ಆಗೋದ್ರಿಂದ ಮೆರಿಟ್ ಲಿಸ್ಟಲ್ಲಿ ಅವ್ರಿಗೆ ಸಿಕ್ಕಿದೆ ಫ್ರೆಷರ್ಸ್ ಏನು ಹೇಳ್ತಾರೆ ಅಂದರೆ ನಮಗೆ ಅವಕಾಶ ಇಲ್ಲ ಅವ್ರಿಗೆ ಇದೆ ಅಂತ ಆದರೆ ಏನು ಈ ಒಂದು ವ್ಯವಸ್ಥೆ ಹೇಗಿದೆ ಅಂದರೆ ಒಂದು ಸಿಸ್ಟಮ್ನಲ್ಲಿ ನಾವು ಇದನ್ನೆಲ್ಲ ನೋಡಬೇಕಾಗತ್ತೆ ಮೆರಿಟ್ ಮೇಲೇ ಮಾಡಿರೋದ್ರಿಂದ ಏನಾಗುತ್ತೆ ಮೆರಿಟ್ ಯಾರು ಬಂದಿರ್ತಾರೋ ಹೆಚ್ಚು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದವರು ನೆಟ್ಟು ಪಿ ಎಚ್ ಡಿ ಕೆಸೆಟ್ ಮಾಡಿರೋಂಥದ್ರು ಇವ್ರಿಗೆಲ್ಲರೂ ಕೂಡ ಅವಕಾಶವನ್ನು ಅಲ್ಲಿ ಮೊದಲು ಸಿಗಿ ಸಿಕ್ಕಿದೆ ಆದರೆ ಅದರಲ್ಲಿ ಸಿಗದೆ ಇದ್ದರೆ ಆ ಅಕಸ್ಮಾತ್ ಅಂಥ ವ್ಯಕ್ತಿಗಳಿಗೆ ಈಗೇನು ಕರೆದಿದ್ದಾರೋ ಅವರೆಲ್ಲ ತುಂಬೋಗಿ ಅದೆಲ್ಲ ಫಿಲ್ ಆಗಿ ಉಳ್ಕೊಂಡಿದ್ದರೆ ಖಂಡಿತವಾಗಿ ಎರಡನೇ ಲೀಸ್ಟನ್ನು ಅನೌನ್ಸ್ ಮಾಡಿ ಮಿಕ್ಕದವ್ರಿಗೂ ಕೂಡ ಫ್ರೆಶರ್ಸ್ಗೂ ಕೂಡ ಸಿಗುವಂಥದ್ದು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಎಷ್ಟೋ ಕಾಲೇಜ್ಗಳು ನಾವು ನೋಡಿದ್ದೀವಲ್ಲ ಹೊಸದಾಗಿ ಬರೋವ್ರಿಗೂ ಕೂಡ ನಾವು ನಮ್ಮ ಕಾಲೇಜುಗಳಲ್ಲಿ ಅವ್ರನ್ನ ತೆಗೆದುಕೊಂಡಿದ್ದಂಥ ಉದಾಹರಣೆಗಳು ನಮ್ಮಲ್ಲಿತ್ತು ಅದರಿಂದ ಖಾಲಿ ಉಳ್ಕೊಂಡಾಗ ಅದು ಬೇರೆಯವ್ರನ್ನ ತುಂಬಬೇಕಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಮತ್ತು ಎರಡೆರಡು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದಾ ಅಂತ ಇದೆ ಇಲ್ಲ ಯಾಕಂದ್ರೆ ಒಂದು ನೀವು ಗೂಗಲ್ ಮೀಟಲ್ಲಿ ಭಾಗವಹಿಸಿದ್ದಾಗ ನಿಮ್ಮ ಜಿಲ್ಲೆ ಯಾವ್ದು ಜಿಲ್ಲೆ ಬೇಕು ನಿಮಗೆ ಅಂತ ಕೇಳ್ತಾರೆ ಮತ್ತು ನಿಮ್ಮ ಸೀರಿಯಲ್ ಸೀರಿಯಲ್ನಂಬ ನಿಮ್ಮ ಹೆಸರು ಮತ್ತು ಯಾವ ನಾವು ಕಾಲೇಜು ಅಂತ ಹೇಳಿದಾಗ ನಿಮಗೆ ಬೇಕಾದಂಥ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೋಬೋದು ಅಲ್ಲಿ ಅಲ್ಲಿ ಅಂದರೆ ನೀವು ವರ್ಕ್ಲೋಡು ಹದಿನೈದು ಗಂಟೆ ಇರೋದನ್ನೇ ತಗೋಬೇಕು ಅಂತೇನಿಲ್ಲ ಕಡಿಮೆ ಇರೋದನ್ನು ನಮ್ಗೆ ಹತ್ರ ಆಗುತ್ತೆ ಕಡಿಮೆ ಇರೋದನ್ನೇ ಕೊಡಿ ಅಂತಲೂ ಕೂಡ ನೀವು ತೊಗೊಳ್ಬೋದು ಆದರೆ ಅಲ್ಲಿ ಕಡಿಮೆ ಇದೆ ಅಂತಂದರೆ ನನಗೆ ಉದಾಹರಣೆಗೆ ಒಂದು ನನ್ನ ಹತ್ರ ಇರೋಂಥ ಒಂದು ಕಾಲೇಜ್ಗೆ ಹತ್ತು ಗಂಟೆ ಬೇಕು ಇನ್ನು ಪಕ್ಕದಲ್ಲಿ ಒಂದು ಐದು ಗಂಟೆ ಕಾಲೇಜ್ ಐದು ಗಂಟೆ ಕೊಡಿ ಅಂತಂದರೆ ಆ ಥರ ಅವಕಾಶಗಳ ಎರಡೆರಡು ಕಾಲೇಜುಗಳಲ್ಲಿ ಮಾಡುವಂಥ ಅವಕಾಶ ಇಲ್ಲ ಅದನ್ನು ನಾವು ತಿಳ್ಕೊಳ್ಬೇಕು ಮತ್ತು ದಾಖಲೆಗಳ ಪರಿಶೀಲನೆ ಹೇಗಿರುತ್ತೆ ಅಂತಲೂ ಕೆಲವರು ಕೇಳಿದರು ದಾಖಲೆಗಳ ಪರಿಶೀಲನೆ ಹೆಂಗಂದರೆ ಈಗ ಇಲಾಖೆಯವರು ನಿಮ್ಮ ಈಗ ಗೂಗಲ್ ಮೀಟ್ ಮೂಲಕ ನೀವು ಸ್ಥಳದ ನಿಯುಕ್ತಿ ಮಾಡಲಾಗತ್ತೆ ಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ನಿಮಗೆ ಒಂದು ಆದೇಶ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಹೇಳ್ತಾ ಇದ್ದೀವಿ ಅದನ್ನು ಅದನ್ನು ಒಂದು ನೇಮಕಾತಿ ಆದೇಶ ಅಂತ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರ ನೇಮಕ ಮಾಡ್ಕೊಳ್ಳೋವಂಥ ಒಂದು ಆದೇಶವನ್ನು ಕಾಲೇಜು ಶಿಕ್ಷಣ ಇಲಾಖೆಯವರು ಮಾಡ್ತಾರೆ ಮಾಡಿದ ತಕ್ಷಣ ನಿಮಗೆ ಆರ್ಡರ್ ನಿಮ್ಮ ಮೇಲ್ಗೆ ನಿಮ್ಮ ವೆಬ್ಸೈಟ್ಗೆ ಮೇಲ್ಗೆ ಬಂದ ತಕ್ಷಣ ನೀವು ಆರ್ಡ್ರನ್ನು ತೆಗೆದುಕೊಂಡು ಅವ್ರು ಹೇಳೋ ಪ್ರಕಾರ ಎರಡು ದಿನಗಳ ಒಳಗೆ ನೀವು ನಿಮ್ಮ ಸಂಬಂಧಪಟ್ಟಂಥ ಕಾಲೇಜಿಗೆ ಹೋಗಿ ವರದಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ನೀವು ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ನಿಮ್ಗೆ ಆಯ್ಕೆ ಮಾಡಿ ನಿಮ್ಗೆ ಆದೇಶವನ್ನು ಕೊಟ್ಟ ತಕ್ಷಣ ನಿಮ್ಗೆ ಎರಡೇ ದಿನ ಉಳಿದಿರ್ತದೆ ಎರಡು ದಿನದೊಳಗಡೆ ನಿಮಗೆ ಸಂಬಂಧಪಟ್ಟಂಥ ಕಾಲೇಜಿಗೆ ಬಂದು ನೀವು ವರದಿ ಮಾಡಿಕೊಳ್ಬೇಕಾಗತ್ತೆ ವರದಿ ಮಾಡ್ಕೊಳ್ಳುವಾಗ ಸುಮ್ಮ ಸುಮ್ಮನೆ ನೇರವಾಗಿ ಬಂದು ವರದಿ ಮಾಡ್ಕೊಳಕ್ಕೆ ಬರಲ್ಲ ಕಾಲೇಜಿಗೆ ನೀವು ಸಂಬಂಧಪಟ್ಟಂಥ ಕಾಲೇಜಿಗೆ ಬಂದಾಗ ನೀವೆಲ್ಲವೂ ಕೂಡ ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನು ಮಾಹಿತಿಯನ್ನು ಕೊಟ್ಟಿದ್ರಿ ಆ ಮಾಹಿತಿಗೆ ಸಂಬಂಧಪಟ್ಟಂಥ ಎಲ್ಲ ಒರಿಜಿನಲ್ ಅಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನು ಒರ್ಜಿನಲ್ಲು ಪ್ಲಸ್ ಅಲ್ಲಿ ಕಾಲೇಜ್ನಲ್ಲಿ ದ್ವಿ ಪ್ರತೀಕ ಹೇಳ್ತಾರೋ ತ್ರಿ ಪ್ರತೀಕ ಕೇಳ್ತಾರೋ ಅದನ್ನು ನೋಡಿಕೊಂಡು ಅದನ್ನು ಒರಿಜಿನಲ್ಲು ಏನು ಇದೆಯೋ ಅದನ್ನೆಲ್ಲ ನೀವು ವೆರಿಫಿಕೇಷನ್ಗೆ ತೋರಿಸಬೇಕು ಯಾಕಂದ್ರೆ ಆ ಕಾಲೇಜ್ನಲ್ಲಿ ಪ್ರಾಂಶುಪಾಲರ ನೇ ನೇತೃತ್ವದಲ್ಲಿ ಪ್ರಾಂಶುಪಾಲರ ಅಧ್ಯಕ್ಷರಾಗಿರ್ತಾರೆ ಪ್ರಾಂಶುಪಾಲರ ನೇತೃತ್ವದಲ್ಲಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಹೆಚ್ ಡಿ ಅಥವಾ ಎಚ್ ಓ ಡಿ ಇಲ್ಲ ಅಂತಂದರೆ ಆ ಒಂದು ಕಾಲೇಜಿನಲ್ಲಿ ನಲ್ಲಿ ಯಾರು ಟೀಚರ್ಸ್ ಇರ್ತಾರೋ ಮತ್ತು ಆ ಕಾಲೇಜಿನ ಒಬ್ಬ ಸೂಪರ್ಡೆಂಟ್ ಒಂದು ನಾನ್ ಟೀಚಿಂಗ್ ಪೋಸ್ಟಲ್ಲಿರುವಂಥ ಸೂಪರ್ಡೆಂಟು ಅಥವಾ ಎಫ್ ಡಿ ಎನೋ ಅಥವಾ ಮ್ಯಾನೇಜರೋ ಯಾರು ಇರ್ತಾರೋ ಅವ್ರನ್ನ ಒಂದು ಟೀಮನ್ನು ಮಾಡಿ ವೆರಿಫಿಕೇಷನ್ ಮಾಡುವಂಥದ್ದು ಒಂದು ಅವಕಾಶ ಇದೆ ನಮ್ಮ ಇಲಾಖೆಯಲ್ಲಿ ಆದ್ದರಿಂದ ಆ ಅವರ ಮುಂದೆ ನೀವು ಆ ವೆರಿಫಿಕೇಷನ್ಗೆ ಬಂದು ಕೂತ್ಕೊಳ್ಬೇಕಾಗತ್ತೆ ಅದು ಮತ್ತು ನೀವು ಅಪ್ಲಿಕೇಶನನ್ನು ಏನೇನು ಹೇಳಿರ್ತಾರೋ ಅದನ್ನೆಲ್ಲನೂ ಕೂಡ ನೀವು ಕೊಡಬೇಕಾಗತ್ತೆ ಅದು ಕೊಟ್ಟರೆ ಮಾತ್ರ ನಿಮಗೆ ಆಯ್ಕೆ ಆಯ್ಕೆ ಇಲ್ಲ ಇಲ್ಲಾಂದರೆ ಸುಳ್ಳು ಮಾಹಿತಿ ತಪ್ಪು ಮಾಹಿತಿಗಳನ್ನು ಕೊಟ್ಟರೆ ನಿಮ್ಮನ್ನು ಅಲ್ಲಿ ರಿಜೆಕ್ಟ್ ಮಾಡುವಂಥ ಅವಕಾಶವನ್ನು ಕೂಡ ಅವರಿಗೆ ಕೊಡಲಾಗಿರುವಂಥದ್ದು ಮತ್ತು ನೇಮಕಾತಿ ಆದೇಶ ಆಗಿ ಎಷ್ಟು ದಿನದೊಳಗೆ ವರದಿ ಮಾಡಿಕೊಳ್ಬೇಕು ಅಂತ ಕೇಳ್ತಾ ಇದ್ರು ನಮ್ಮಲ್ಲಿ ಸರ್ಕಾರ ಈಗ ಕಾಲ ಶಿಕ್ಷಣ ಇಲಾಖೆಯ ಒಂದು ಆದೇಶದ ಪ್ರಕಾರ ನಿಮಗೆ ಆಯ್ಕೆ ಪ್ರಕ್ರಿಯೆ ನಡೆದು ನಿಮಗೆ ನೇಮಕಾತಿ ಆದೇಶವನ್ನು ಕೊಟ್ಟ ಮೇಲೆ ಎರಡು ದಿನಗಳಾದ ಒಳಗಾಗಿ ನೀವು ವರದಿಯನ್ನು ಮಾಡಿಕೊಳ್ಬೇಕಾಗತ್ತೆ ಅನ್ನೋದು ಮತ್ತು ಕೆಲವರು ಹೇಳ್ತಾಯಿದ್ರು ಯಾಕೆಂದರೆ ಎಷ್ಟೋ ಕಡೆ ನೆಟ್ವರ್ಕ್ ಸಮಸ್ಯೆ ಇರುತ್ತೆ ಯಾಕೆಂದರೆ ಗೂಗಲ್ ಮೀಟಲ್ಲಿ ಈಗ ಟೆಕ್ನಾಲಜಿ ಚೆನ್ನಾಗಿ ಬೆಳೆದಿದ್ದರೂ ಕೂಡ ನಮಗೆಷ್ಟೋ ಸಂದರ್ಭದಲ್ಲಿ ನೆಟ್ವರ್ಕ್ ಸಮಸ್ಯೆ ಇರುತ್ತೆ ಬಹಳ ಹಿಲಿ ಸ್ಟೇಷನ್ ಇರೋದು ಕಡೆ ಬೆಟ್ಟಗುಡ್ಡ ಇರುವಂತದ್ದು ಕಡೆ ಕಾಡು ಅರಣ್ಯ ಪ್ರದೇಶ ಇರೋ ಕಡೆ ನೆಟ್ವರ್ಕ್ಗೆ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡೋದು ಅಂತ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್ಮು ಲಿಂಕ್ ಪ್ರಾಬ್ಲಮ್ಮು ಆದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಕೆಲವು ಇದ್ರು ಅದಕ್ಕೂ ಏನು ಹೆದರಬೇಕಾಗಿಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಅಥವಾ ಲಿಂಕ್ ನಿಮಗೆ ಓಪನ್ ಆಗ್ತಾಯಿಲ್ಲ ಇನ್ನೊಂದು ಪ್ರಾಬ್ಲಮ್ಮು ಹಿಂಗೆ ಇದೆ ನಾನು ಗೂಗಲ್ ಮೀಟ್ಗೆ ಜಾಯಿನ್ ಆಗೋಕ್ಕಾಗ್ತಾ ಇಲ್ಲ ಏನು ಮಾಡೋಂಥದ್ದು ಗಾಬರಿ ಪಟ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಲೈನ್ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ನಂಬರನ್ನು ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ ನೀವು ವೆಬ್ಸೈಟಲ್ಲಿ ಅದನ್ನು ಇದೆ ಅದನ್ನು ತಗೋದ್ಕೊಂಡು ಇಟ್ಕೊಳ್ಳಿ ನೀವು ನೀವು ಗೂಗಲ್ ಮೀಟ್ಗೆ ಜಾಯ್ನ್ ಆಗೋಕ್ಕಾಗಲಿಲ್ಲ ಅಂದರೆ ತಕ್ಷಣವೇ ಆ ಹೆಲ್ಪ್ಲೈನ್ಗೆ ನೀವು ಫೋನ್ ಮಾಡಿಬಿಟ್ಟು ಅಲ್ಲೇ ನೀವು ನೀವು ಯಾವ ಜಿಲ್ಲೆ ಯಾವ ತಾಲ್ ಯಾವ ಜಿಲ್ಲೆಯವರು ಮತ್ತು ನಿಮ್ಮ ನಂಬರು ಸೀರಿಯಲ್ ನಂಬರ್ ಏನಿದೆ ಆಯ್ಕೆ ಪಟ್ಟಿಯಲ್ಲಿ ಏನು ಮೆರಿಟ್ ಮೆಡಿ ಮೆರಿಟ್ ಲಿಸ್ಟಲ್ಲಿ ಎಷ್ಟನೇ ಸೀರಿಯಲ್ ನಂಬರು ನಿಮ್ಮ ಹೆಸರೇನು ನೀವು ಯಾವ ಜಿಲ್ಲೆಯಲ್ಲಿ ಯಾವ ಕಾಲೇಜ್ ಆಯ್ಕೆ ಮಾಡ್ಕೊಳ್ತೀರಿ ಅಂತ ಹೆಲ್ಪ್ಲೈನಲ್ಲೇ ನೀವು ಹೇಳಿಬಿಟ್ರೆ ಅವರೇ ನಿಮಗೆ ಸಂಬಂಧಪಟ್ಟ ಅಂತ ನಿಮ್ಮ ಟೀಮ್ನ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಯಾರು ಇರ್ತಾರೋ ಆಯ್ಕೆ ಮಾಡುವಂಥದ್ದು ನಿಮ್ಮ ಟೀಮ್ನಲ್ಲಿ ಏನು ಹೇಳಿದಾರೋ ಅವರಿಗೆ ಅದನ್ನು ತಿಳಿಸಿ ನಂತರದಲ್ಲಿ ನೀವು ಅವರ ಮೂಲಕವೇ ಗೂಗಲ್ ಮೀಟಲ್ಲಿ ಭಾಗವಹಿಸ್ತೇ ಇದ್ದರೂ ಕೂಡ ನೀವು ಹೆಲ್ಪ್ಲೈನ್ಗೆ ಫೋನ್ ಮಾಡಿಬಿಟ್ಟು ಅದರ ಮೂಲಕನೇ ಸಂಬಂಧಪಟ್ಟಂಥ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಅಲ್ಲೂ ಅಲ್ಲೂ ಆಯ್ಕೆ ಆಗುವಂಥ ಒಂದು ಅವಕಾಶವೂ ಕೂಡ ಈಗಿದೆ ಆದ್ದರಿಂದ ನೆಟ್ವರ್ಕ್ ಸಮಸ್ಯೆ ಲಿಂಕ್ ಪ್ರಾಬ್ಲಮ್ಮು ಅದು ಇದು ಅಂತ ಏನು ಹೇಳುವಂಥದ್ದು ಬರೋದಿಲ್ಲ ಆದ್ದರಿಂದ ಇಷ್ಟು ಸಮಸ್ಯೆಗಳನ್ನು ಇಷ್ಟು ವಿಚಾರಗಳನ್ನು ನಮ್ಮ ಯೂಟ್ಯೂಬ್ನ ವೀಕ್ಷಕರುಗಳು ನಮಗೆ ಕಾಮೆಂಟ್ ಮೂಲಕ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಅದಕ್ಕೆ ನಾನು ಕಾಮೆಂಟ್ ಮಾಡೋದು ಅದಕ್ಕಿಂತ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಅಪ್ಲೋಡ್ ಮಾಡಿ ತಿಳಿಸಿದರೆ ಒಳ್ಳೆಯದು ಅಂತ ಆ ದೃಷ್ಟಿಯಿಂದ ಒಂದು ವಿಡಿಯೋವನ್ನು ಮಾಡಿದೆ ಮತ್ತೆ ಇದು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳು ಏನಾದರೂ ತೊಂದರೆ ಇದ್ದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ ಏನು ಈಗ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನ್ ಇನ್ನೇನಾದರೂ ಸಮಸ್ಯೆ ಇದ್ದರೆ ಹೆಲ್ಪ್ಲೈನ್ ಹೆಲ್ಪ್ ಹೆಲ್ಪ್ಲೈನ್ ಅಂತ ಏನು ಕೊಟ್ಟಿದ್ದಾರೋ ಸಹಾಯವಾಣಿ ಅಂತ ಏನು ಕೊಟ್ಟಿದ್ದಾರೋ ಅದಕ್ಕೆ ನೀವು ಫೋನ್ ಮಾಡಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ